ಈ ಪ್ರತಿಯೊಂದು ಭಾಗವು ಕೇಕ್ನ ನಾಲ್ಕನೇ ಒಂದು ಭಾಗ ವಿಸ್ತೀರ್ಣವಾಗಿದೆಯೇ ಇಲ್ಲಿ ನಮಗೆ ಒಂದು ಕೇಕನ್ನು ಅನ್ನ ನೀಡಿದರೆ ಇದನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿದರೆ ಈ ಪ್ರತಿಯೊಂದು ಭಾಗ ಏನಿದೆ ಇದು ಈ ಕೇಕ್ನ ನಾಲ್ಕನೇ ಒಂದು ಭಾಗದ ವಿಸ್ತೀರ್ಣ ಆಗಿದೆಯೇ ಅಂತ ನೋಡಬೇಕಾಗಿದೆ ಮೊದಲಿಗೆ ನಾವು ಈ ನಾಲ್ಕನೇ ಒಂದು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಭಿನ್ನರಾಶಿಯಲ್ಲಿ ನಾಲ್ಕನೇ ಒಂದು ಏನನ್ನ ಸೂಚಿಸುತ್ತೆ ಅಂತ ನೋಡೋಣ ಇಲ್ಲಿ ಈ ಭಿನ್ನರಾಶಿಯಲ್ಲಿ ಮೇಲಿರುವಂತದ್ದನ್ನ ನಾವು ಅಂಶ ಅಂತ ಹೇಳಿ ಕರಿತೇವೆ ಈ ಅಂಶ ಅನ್ನುವಂಥದ್ದು ಈ ಪ್ರತಿಯೊಂದು ಭಾಗವನ್ನ ತಿಳಿಸುತ್ತೆ ಇಲ್ಲಿ ಒನ್ ಪೀಸ್ ಅಂಥೇಳಿ ಒಂದು ಭಾಗ ಅಂಥೇಳಿ ಸೂಚಿಸುತ್ತೆ ಅಲ್ವಾ ಇನ್ನು ಇಲ್ಲಿ ನಾಲ್ಕು ಅನ್ನುವಂಥದ್ದು ಛೇದ ಏನಿದೆ ಇದು ಈ ಪೂರ್ಣ ವಸ್ತುವನ್ನು ಎಷ್ಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ ಅಂಥೇಳಿ ಇಲ್ಲಿ ಎಷ್ಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ ನಾಲ್ಕು ಸಮಭಾಗಗಳನ್ನಾಗಿ ಇಲ್ಲಿ ಸಮಭಾಗ ಅನ್ನೋದು ಮುಖ್ಯ ಆಗುತ್ತೆ ನಾಲ್ಕು ಸಮಭಾಗಗಳನ್ನಾಗಿ ಮಾಡಲಾಗಿದೆ ಅಂಥೇಳಿ ಈ ನಾಲ್ಕು ಸಮಭಾಗಗಳಲ್ಲಿ ಒಂದು ಭಾಗವನ್ನು ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಭಾಗವನ್ನು ತೆಗೆದುಕೊಂಡ್ರೆ ಆಗ ಅದು ನಾಲ್ಕನೇ ಒಂದು ಆಗತ್ತೆ ಹಾಗಾದರೆ ಇಲ್ಲಿ ನಾಲ್ಕು ಭಾಗ ಮಾಡಲಾಗಿದೆ ಈ ಪ್ರತಿಯೊಂದು ಭಾಗ ನಾಲ್ಕನೇ ಒಂದಕ್ಕೆ ಸಮ ಇದೆಯೇ ಇಲ್ಲಿ ನೀವು ಗಮನಿಸಿ ಇಲ್ಲಿ ಈಗ ಈ ಏನು ತುದಿಯಲ್ಲಿ ಇದೆ ಇದು ಭಾಗ ಈ ಭಾಗ ಮತ್ತು ಈ ಭಾಗ ಇವೆರಡು ಈ ಮಧ್ಯದಲ್ಲಿ ಇರುವಂತಹ ಈ ಎರಡೂ ಭಾಗಗಳಿಗಿಂತ ಕಡಿಮೆ ಇದೆ ಅಲ್ವಾ ಇವು ಸಮಭಾಗಗಳಾಗಿ ಇಲ್ಲ ಈ ಭಾಗಗಳನ್ನು ಸಮವಾಗಿ ಮಾಡಲ್ಪಟ್ಟಿಲ್ಲ ಈ ಎರಡು ಭಾಗಗಳು ದೊಡ್ಡವಿದಾವೆ ಆದರೆ ಈ ಎರಡು ಭಾಗಗಳು ಈ ಎರಡಕ್ಕಿಂತ ಚಿಕ್ಕದಿದೆ ನಿಮಗೇನಾದರೂ ಕೇಕ್ನಲ್ಲಿ ಈ ಭಾಗವನ್ನು ನಿಮಗೆ ನೀಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ಈ ಭಾಗಕ್ಕಿಂತ ಈ ಭಾಗ ದೊಡ್ಡದಿದೆ ಅಲ್ವಾ ಹಾಗಾಗಿ ಈ ಕೇಕನ್ನು ನಾಲ್ಕು ಭಾಗ ಮಾಡಲಾಗಿದೆ ನಾಲ್ಕು ಭಾಗದಲ್ಲಿ ಇದು ಒಂದು ಭಾಗ ಅಂತ ಹೇಳ್ಬೋದು ಆದರೆ ಇದು ಈ ಕೇಕ್ನ ನಾಲ್ಕನೇ ಒಂದು ಭಾಗದ ವಿಸ್ತೀರ್ಣ ಆಗಲ್ಲ ಈ ಕೇಕ್ನ ನಾಲ್ಕನೇ ಒಂದು ಭಾಗದ ವಿಸ್ತೀರ್ಣ ಆಗೋದಿಲ್ಲ ಕಾರಣ ಈ ಭಾಗಗಳು ಸಮವಾಗಿ ಇಲ್ಲ ಹಾಗಾಗಿ ಇದಕ್ಕೆ ಉತ್ತರ ಇದು ನಾಲ್ಕನೇ ಒಂದು ಭಾಗ ವಿಸ್ತೀರ್ಣವಾಗಿದೆಯೇ ಅಂತ ಹೇಳಿದ್ರೆ ಇಲ್ಲ ನೋ ಅನ್ನೋದು ಉತ್ತರ ಆಗತ್ತೆ